ಕಟ್ಟಿದ ಜಾಗದಲ್ಲಿ ಅವನ ಕುತ್ತಿಗೆ ಬೆಲ್ಟ್ಗೆ ಇದ್ದಂತಹ ಆ ಚೈನ್ ಏನಿರುತ್ತೆ, ಆ ಲಾಕ್ ಆದಂತಹ ಚೈನ್ ಏನಿರುತ್ತೆ, ಅದು ತುಂಡರಿಸಿ ಅಲ್ಲೇ ಬಿದ್ದಿದೆ. ಅದೇ ಜಾಗದಲ್ಲಿ ರಕ್ತ ಚೆಲ್ಲಿದೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಮುಳ್ಳು ತಂತಿಯಿಂದ ಅವನ ದೇಹವನ್ನು ಎಳ್ಕೊಂಡು ಹೋಗಬೇಕಾದ್ರೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಿ ಕೂದಲುಗಳು ಸಿಕ್ಕಾಕೊಂಡಿದೆ ಅಂತ ಹೇಳ್ತಾ ಇರಬೇಕಾದ್ರೆ ನನಗೆ ಎದೆ ಓಡಲಿಕ್ಕೆ ಶುರು ಆಯಿತು. ಕಳ್ಕೊಳ್ಳೋದನ್ನು, ಸೋಲೋದನ್ನು, ಬಿಟ್ಕೊಡೋದನ್ನು ಕಲಿತಾ ಹೋಗಬೇಕು ಅಷ್ಟೆ. ಕಳ್ಕೊಳ್ಳೋದನ್ನು ಅಂತಂದರೆ ತಂದೆ, ತಾಯಿ, ಯಜಮಾನ, ಒಳ್ಳೆ ಪ್ರಾಣ ಸ್ನೇಹಿತ ಪ್ರಕಾಶ್ನಂಥವ್ರು, ಒಳ್ಳೆ ನಿರ್ಮಾಪಕರು ರಾಮು ಅಂಥವ್ರು, ಜೀವಕ್ಕೆ ಜೀವ ಆದಂತಹ ಜೀವಗಳು ಅಂದರೆ ನನ್ನ ಮಕ್ಕಳು, ಈ ಥರದನ್ನೆಲ್ಲ ಕಳ್ಕೊಂಡು ಹೋದೆ. ಅವನ ತಲೆಯನ್ನು ನಾನು ಇಟ್ಕೋಬೇಕಾದ್ರೆ ಯಾವಾಗಲೂ ಹೀಗೆ ಇಟ್ಕೋತಾ ಇದ್ದೆ. ಅವನು ಚೆನ್ನಾಗಿ ಅವನ ತಲೆ ಸಿಗ್ತಾ ಇತ್ತು ಅಂತಾನೆ ನನ್ನ ಅಕ್ಕ ಇಟ್ಟಂಥ ಹೆಸರು ತಲೈವ ಅಂತ. ಹಿಂಗಿಟ್ಕೊಂಡ್ರೆ ಕೈ ತುಂಬ ಬರೋ ಹತ್ರ ಹೋಗ್ತಾ 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 ಆ ಸಣ್ಣ ಕಿರುನಗೆ ಇತ್ತಲ್ಲ ಅಷ್ಟು ಸಾಕಾಗಿತ್ತು ನನಗೆ. ಹೋಗಿದ ತಕ್ಷಣ ಕಾಲಿಗೆ ನಮಸ್ಕಾರ ಮಾಡಕ್ಕೆ ಹೋದೆ, ಟಕ್ಕಂತ ಕೈ ಹಿಡಿದು ಮೇಲೆ ಎತ್ಕೊಂಡಂತಹ ನನ್ನ ಯಜಮಾನರು ಹೇಳಿದಂಥ ಒಂದೇ ಮಾತು, ನೌ ವಿ ಆರ್ ಎ ಡೈರೆಕ್ಟರ್, ಯು ಹ್ಯಾವ್ ಪ್ರೂವ್ಡ್ ಆಸ್ ಎ ಟೆಕ್ನಿಕಲ್ ಡೈರೆಕ್ಟರ್, ನೀವು ನಮಸ್ಕಾರ ಮಾಡಬಾರದು ಕೃಷ್ಣ ಅಂತಂದರು. ಮೊದಲನೇ ಮಾತು, ನನ್ನ ಜೀವ ಹೋಯ್ತು ಅಂತ ಕಣ್ಣೀರು ಬಂದಾಗ. ಈಗ ಎರಡನೇ ಸರಿ ಏನು ಅಂತಂದರೆ, ನಾವು ಇಷ್ಟಪಟ್ಟಂತಹ ಜೀವಗಳು ನಮಗೆ ಆಸರೆಯಾಗಿ ಯಾವ್ಯಾವ ನಿಟ್ಟಿನಲ್ಲಿ ನಿಂತ್ಕೊಳತ್ತಲ್ಲ, ಬಾಬು ಸರ್ ಅಕಸ್ಮಾತ್ ಏನಾದರೂ ಸರಿ ರವಿ ನೀನು ಬರಬೇಡ ನಾನು ಹೋಗಿ ಬರ್ತೀನಿ ಎಂದಿದ್ದರೆ, ನನ್ನ ಯಜಮಾನರ ಹೃದಯದಲ್ಲಿ, ನನ್ನ ಯಜಮಾನರ ಮನಸ್ಸಿನಲ್ಲಿ ನನ್ನ ಮೇಲೆ ಇದ್ದಂತಹ ಆ ಒಂದು ಗೌರವ ಇತ್ತಲ್ಲ, ಅದನ್ನು ನಾನು ನೋಡಿದೆ ಹೋಗ್ಬಿಡ್ತಾ ಇದ್ನೋ ಏನು ಕತೆನೋ ಗೊತ್ತಿಲ್ಲ. ನಾವು ವಿ ಹ್ಯಾವ್ ಪ್ರೌಡ್ ಆಸ್ ಎ ಟೆಕ್ನಿಕಲ್ ಡೈರೆಕ್ಟರ್ಸ್ ಕಾಲಿಗೆ ನಮಸ್ಕಾರ ಮಾಡಬಾರ್ದು ಅಂತಂದರು. ಒಂದು ಸೋಮ ಕಣ್ರಿ,